ನಮಸ್ಕಾರ ಎಲ್ರಿಗೂ. ಬರ್ರಿ ಇವತ್ತು ಈಜಿ ಆಗಿರೋ ಚುರುಮರಿ ಉಂಡಿ ಹೆಂಗೆ ಮಾಡೋದಂತೇಳಿ ನೋಡೋಣ್ರಿ. ಚುರುಮರಿ ಉಂಡಿ ಮಾಡೋಕೆ ನಾನು ಪಾವನಷ್ಟು ಚುರುಮರಿ ತೊಗೊಂಡೇನಿ ರೀ. ಅವನ ಆಮೇಲೆ ಅರ್ಧ ಕೆ ಜಿಯಷ್ಟು ಬೆಲ್ಲ ತೊಗೊಂಡೇನಿ. ಸ್ವಲ್ಪ ಸನ್ಫ್ಲವರ್ ಎಣ್ಣೆ ತೊಗೊಂಡೇನಿ ರೀ. ಬರ್ರಿ ಈಗ ಚುರುಮರಿ ಉಂಡಿ ಹೆಂಗೆ ಮಾಡೋದಂತ ನೋಡೋಣ. ನೋಡ್ರಿ ಚುರುಮರಿ ಉಂಡಿ ಮಾಡೋಕೆ ನಾನು ಚುರುಮರಿನ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ರೀ. ಯಾಕಂದರೆ ಒಂದು ವಾರಗಟ್ಟಲೆ ನೀವು ಈ ಉಂಡಿ ಮಾಡಿ ಇಟ್ಕೊಂಡ್ರೆ ಕ್ರಿಸ್ಪಿನೆಸ್ ಹಂಗೆ ಉಳಿತಾವೆ. ಅದಕ್ಕಂತೇಳಿ ನಾನು ಈಗ ಹುರ್ಕೊಂಡು ಉಂಡಿ ಕಟ್ತಾ ಇದ್ದೀನಿ. ನೋಡ್ರಿ ಚುರುಮರಿ ಹುರ್ಕೊಂಡಿದ್ನಲ್ಲ, ಈಗ ಅವನ್ನ ನಾನು ತೆಗಿ ಬೇರೆ ಪಾತ್ರೆಗೆ ತೆಗಿತಾ ಇದ್ದೀನಿ. ನೋಡ್ರಿ ನೋಡ್ರಿ ಇದೇ ಪಾತ್ರೆ ಒಳಗೆ ಇವಾಗ ನಾನು ಬೆಲ್ಲದ ಪಾಕ ಮಾಡ್ಕೊಳ್ತೀನಿ. ನೋಡ್ರಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ ರೀ. ಸ್ವಲ್ಪ ಎಣ್ಣೆ ತೊಗೊಂಡಿದ್ನಲ್ಲ ರೀ, ಆ ಎಣ್ಣೆ ಹಾಕ್ಕೊಳ್ತೀನಿ ರೀ ಇವಾಗ. ನೋಡ್ರಿ ಬೆಲ್ ಕರಗು ಟೈಮ್ನೊಳಗೆ ನೀವು ಈ ಥರ ಕೈ ಬಿಡ್ದಂಗನ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ತುಪ್ಪ ಫ್ಲೇವರ್ಗೋಸ್ಕರ ನಾ ತುಪ್ಪ ಹಾಕೀನಿ, ನೀವು ಎಣ್ಣೆ ಅಷ್ಟಾದ್ರೂ ಹಾಕ್ಕೋಬೋದು. ಭಾಳ ಅಂದರೆ ಭಾಳ ಟೇಸ್ಟಾಗಿರ್ತಾವ ರೀ ಈ ಉಂಡಿ. ಸಣ್ಣ ಮಕ್ಕಳಂತೂ ಈ ಚುರುಮರಿ ಉಂಡಿ ತಿನ್ನಕ್ಕೆ ಭಾಳ ಇಷ್ಟಪಡ್ತಾರೆ ರೀ. ನಾವು ಯಾವಾಗ ಬೇಕಾದಾಗಾದರೂ ಈ ಚುರುಮರಿ ಉಂಡಿನ ಮಾಡ್ಕೊಂಡು ತಿನ್ಬೋದು. ಈ ಪಾಕಕ್ಕೆ ಸ್ವಲ್ಪನೂ ನೀವು ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದ್ರಿ, ಬರೀ ಬೆಲ್ಲ ಅಥವಾ ನೀವು ಅದಕ್ಕೆ ಎಣ್ಣೆನಾದರೂ ಹಾಕ್ಕೋಬೋದು, ತುಪ್ಪನಾದರೂ ಹಾಕ್ಕೋಬೋದು. ತುಪ್ಪ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರಕಂತ ನಾ ತುಪ್ಪ ಹಾಕ್ಯನ್ರಲ್ಲಿ ನೋಡಕತ್ತಿರ್ಬೋದು. ಬೆಲ್ಲ ಕರಗೈತಿ, ಇನ್ನೂ ಒಂದು ಸ್ವಲ್ಪ ಇದೆ, ಒಂದೇಳೆ ಪಾಕದಷ್ಟು ಬರಬೇಕು ರೀ. ನೋಡ್ರಿ ಇವಾಗ ಪಾಕ ರೆಡಿಯಾಗೈತಿ ಇಲ್ಲ ಅಂಥೇಳಿ ತಿಳ್ಕೊಳಕ್ಕೆ ಒಂದು ಪ್ಲೇಟ್ನೊಳಗೆ ಸ್ವಲ್ಪ ನೀರು ಹಾಕ್ಕೊಳ್ರಿ, ಅದಕ್ಕೆ ಸ್ವಲ್ಪ ಈ ಪಾಕ ಹಾಕ್ಕೊಳ್ರಿ. ಅದು ಈ ಪಾಕ ನೀರೊಳಗೆ ಈ ಥರ ಉಂಡೆ ಕಟ್ಟೋ ಹದಕ್ಕೆ ಬರ್ಬೇಕು ರೀ. ಹಿಂಗೆ ಅದು ಗಟ್ಟಿ ಅವ ಪಾಕದ್ದು ನೋಡ್ತಾ ಇರ್ಬೋದು. ನೋಡ್ರಿ ಈ ಥರ ಆಗೈತಿ ಇವಾಗ ಪಾಕ ರೆಡಿ ಆಗೈತೆ ಅಂತ ತಿಳ್ಕೊಬೇಕ್ರಿ. ಹಿಂಗಾದ್ರೆ ನೋಡ್ರಿ ಇವಾಗ ಪಾಕ ಎಲ್ಲ ರೆಡಿ ಆಗೈತಿ. ಇವಾಗ ನಾ ಇದಕ್ಕೆ ಚುರುಮರಿ ಹಾಕ್ಕೊಳ್ತೀನಿ ರೀ. ನೋಡ್ರಿ ಚುರುಮರಿ ಹಾಕಿದ ತಕ್ಷಣ ನೀವು ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲ ಅವನ್ನ. ಇಲ್ಲ ಅಂದರೆ ಜಲ್ದಿ ಪಾಕ ಗಟ್ಟಿ ಆಗಿಬಿಡ್ತದೆ. ಆದಷ್ಟು ಬೇಗ ಬೇಗ ನೀವು ಎಲ್ಲ ಹಿಂಗೆ ಮಿಕ್ಸ್ ಮಾಡಿಕೊಂಡು ಉಂಡಿ ಕಟ್ಕೋಬೇಕ್ರಿ ಇವನ್ನ. ನೋಡ್ರಿ ಈ ಥರ ಬೆಲ್ಲದ ಪಾಕ ಎಲ್ಲ ಚುರುಮರಿಗೂ ಮಿಕ್ಸ್ ಆಗೋಂಗ ನೀವು ಮಿಕ್ಸ್ ಮಾಡ್ಕೋಬೇಕ್ರಿ ಈ ಥರ. ನೋಡ್ರಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಅಂಥೇಳಿ. ನೋಡ್ರಿ ಈ ಥರ ಬಿಸಿ ಇರುವಾಗಲೇ ನಾವು ಉಂಡಿ ಕಟ್ಕೋಬೇಕ್ರಿ ಇವನ್ನ. ಸ್ವಲ್ಪ ಆರ್ತಂದ್ರೆ ಉಂಡಿ ಚಲೋ ಬರಂಗಿಲ್ಲರಿ, ಪಾಕ ಎಲ್ಲ ಗಟ್ಟಿ ಆಗಿಬಿಡ್ತದೆ. ನೀವು ಈ ಥರ ಒತ್ತಿ ಒತ್ತಿ ಹಿಂಗೆ ಉಂಡಿ ಕಟ್ಕೋಬೇಕ್ರಿ ಅಂದ್ರೆ ಉಂಡಿ ಭಾಳ ಚಲೋ ಬರ್ತಾವ್ರಿ ಹಿಂಗೆ ಕಟ್ಟಿದ್ರೆ. ನೋಡ್ರಿ ಎಷ್ಟು ಚಂದ ಬರ್ತಾವ ಉಂಡಿ, ಆದಷ್ಟು ಬೇಗ ಬೇಗನೆ ಕಟ್ಕೋಬೇಕ್ರಿ ನೀವು ಉಂಡಿನ. ನೋಡ್ರಿ ಈ ಥರ ಒತ್ತಿ ರೌಂಡಾಗಿ ಕಟ್ಕೊಂಡ್ರೆ ಗಟ್ಟಿಗೆ ಒಂದು ವಾರ ಮಟ ಇಟ್ಟರು ಕೆಡಂಗಿಲ್ಲರಿ ಈ ಉಂಡಿ. ನೋಡ್ರಿ ಈ ಥರ ಪಾಕ ಗಟ್ಟಿಗೈತಿ, ನಮ್ಗೆ ಚುರುಮರಿ ದಿನ ತೆಗಿಯಕ್ಕೆ ಬರುವಲ್ದು ಉಂಡಿ ಕಟ್ಟಕ್ಕೂ ಬರುವಲ್ದು ಅಂತ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಇವಾಗ ಇದನ್ನು ನಾವು ಗ್ಯಾಸ್ ಮೇಲಿಟ್ಟು ಒಂದು ಚೂರು ಬಿಸಿ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಈ ಥರ ಒಂದು ಸ್ವಲ್ಪ ನೀವು ಬಿಸಿ ಮಾಡಿಕೊಂಡ್ರೆ ಮತ್ತು ಪಾಕ ತಿಳಿ ಆಕತಿ, ಅವಾಗ ಉಂಡಿ ಕಟ್ಟಕ್ಕೆ ಈಸಿ ಆಗತ್ತೆ ನಮ್ಗೆ. ನೋಡ್ಬೋದು ಆಗಲ್ಲ ಎಷ್ಟು ಗಟ್ಟಿತ್ತು, ಇವಾಗ ನೋಡ್ರಿ ಮತ್ತೆ ಉಂಡಿ ಕಟ್ಟು ಅದಕ್ಕೆ ಬಂದದ. ನೋಡ್ರಿ ಚಲೋ ತೆಂಗೆ ನಾವು ಪಾಕ ಮಾಡಿಕೊಂಡು ಉಂಡಿ ಕಟ್ಟಿದ್ರೆ ಉಂಡಿ ನೋಡ್ರಿ ಯಾವತ್ತೂ ಒಡೆಯಂಗಿಲ್ಲ ಮತ್ತು ಬಿಚ್ಚಂಗಿಲ್ಲರಿ ಉಂಡಿ. ನೋಡ್ಬೋದು ನೋಡ್ರಿ ಪಾವು ಚುರುಮರಿಗೆ ದೊಡ್ಡ ಸೈಜ್ ಕಟ್ಕೊಂಡೇನಿ ರೀ ನಾನು, 20 ಉಂಡಿ ಆಗ್ಯಾವು. ಈ ಉಂಡಿನ ನೀವು ಒಂದು ಪ್ಲಾಸ್ಟಿಕ್ ಕವರ್ನೊಳಗೆ ಅಥವಾ ಒಂದು ಪ್ಲಾಸ್ಟಿಕ್ ಡಬ್ಬಿ ಒಳಗೆ
ಅಂದ್ರೆ ಹವಾ ಹೋಗ್ಲಾರ್ದಂಥ ಡಬ್ಬಿ ಒಳಗೆ ನೀವು ಇಟ್ಕೊಂಡು ತಿನ್ಬೋದು. ಒಂದು ವಾರ ಆದರೂ ಈ ಉಂಡಿ ಕ್ರಿಸ್ಪಿನೆಸ್ ಹೆಂಗಿರ್ತಾವೆ ಹಿಂಗೆ ಇರ್ತಾವೆ ರೀ, ನೋಡ್ಬೋದು. ನೋಡ್ರಿ ಇವತ್ತಿನ ಈ ಚುರುಮರಿ ಉಂಡಿ ರೆಸಿಪಿ ನಿಮ್ಗೆ ಇಷ್ಟ ಆಗಿ ತಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಧನ್ಯವಾದಗಳು.